हाय वेलकम बैक टू दि चैनल। सो इवत्तिन ब्लॉगली पुळियोगरे गोज्जु हेगे माडोदन्नु शेर माड्कोळ्तिदिनि। होद ब्लॉगली नानु पुळियोगरे पुड़ी माडोदु हेगे अन्नोदन्न शेर माड्कोंडिद्दे। अदे पुड़ीन यूज माड्कोंडु याव रीति मनेयल्ले सुलभवागि ओंदु टेंपल स्टाइल पुळियोगरे गोज्जन्न याव रीति रेडी माडबेकु अन्नोदन्न इवत्तिन वीडियोदल्लि निम्म जोते शेर माड्कोळ्तिदिनि। तुंबाने सुलभ, ओंदु 10 रिंद 15 निमिषदोळगे ई ओंदु पुळियोगरे गोज्जु रेडी आगुत्ते। एल्लरिगू इष्ट आगुवंत ओंदु रेसिपी इदु। पुळियोगरे पुड़ी व्लॉग ना नानु डिस्क्रिप्शन बॉक्सली हाकिर्तीनि नोडि। सो वीडियो इष्ट आगुत्ते अंत अंदुकोळ्तीनि, हागे वीडियोन स्किप माड्दले नोडि अंत हेळ्ता। वेलकम टू मै यूट्यूब चानल। मोदलिगे नानिल्लि हुणसे हण्णिन ज्यूस ना एक्स्ट्राक्ट माडि इट्कोंडिरोदु। ओंदु मुष्टियष्टु हुणसे हण्णन नेनेसि कमी नीरली नेनेसबेकु, अदन्न ज्यूसन एक्स्ट्राक्ट माडि अदन्न कुदियक्के इट्कोंडिदीनि। इदक्के ओंदु 3 टेबल स्पून अथवा ओंदु हिडियष्टु बेल्ल हाकोंडु कुदिस्कोबेकागुत्ते। नोडि इष्टु हाकोंड्रे साकु। सो इदु चेन्नागि कुद्दु गट्टि आगबेकु, अंद्रे नावु नीरिन अंश इरोदु स्वल्प गट्टि आग्ता बरबेकु, अल्लिगे चेन्नागि कुदिस्कोबेकु। ओंदु कडे अदन्न कुदियक्के इट्बिट्टु इन्नोंदु कडे नानु इवाग अर्ध कप्पष्टु कोबरी तगोंडु जार हाकोळ्ता इदीनि। अदर जोतेगे 3 टेबल स्पून अष्टु कप्पेळ्ळु हुरिदिरुवंतद्दु अदन्नु कूड हाकोंडु ई रीति तर्तरियागि रुब्बिट्कोबेकु, अथवा नीवु कोबरी तुरिद्रे अदन्नु कूड हाकोबहुदु। एळ्ळु पुडि माडि हाकोबेकागुत्ते। एळ्ळन्न स्किप माडदले हाकोळ्ळि, अदे ओंदु टेस्ट कोडोदु पुळियोगरेगे। सो इवाग हुणसे हण्णु गोज्जु ई रीति कुदि बंदिरुत्ते, अदु चेन्नागि कुद्दु तेळु कन्सिस्टेन्सि होगि गोज्जिन कन्सिस्टेन्सिगे बरबेकु, अल्लिवरेगू चेन्नागि कुदिस्कोबेकागुत्ते। सो इदन्न ओग्गरणे माडोव अष्टरल्लि इदु आलरेडि गोज्जिन कन्सिस्टेन्सिगे बंदिरुत्ते। ईग ओंदु कडायि इट्कोंडु अदक्के ओंदु 50 ग्राम्स अष्टु एण्णे हाकोता इदीनि ओग्गरणेगे। सो ईग सासिवे हाकोळ्ळोण, एण्णे काद मेले सासिवे, अदाद मेले कडलेकायि बीज हाकोता इदीनि। निम्म इष्टानुसार एष्टु बेकारो हाकोबहुदु नीवु। सो ಕಡಲೆಕಾಯಿ ಬೀಜ ಹಾಕಿ ಒಂದು 2 ಸೆಕೆಂಡ್ಸ್ ಫ್ರೈ ಮಾಡಿದ ಮೇಲೆ ಕಡಲೆ ಬೇಳೆ ಮತ್ತೆ ಉದ್ದಿನ ಬೇಳೆ ಎರಡನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಕೂಡ ಹಾಕೊಂಡು ಇದಿಷ್ಟನ್ನು ಸಿಮ್ ಅಲ್ಲಿ ಮಾಡ್ಕೋಬೇಕಾಗುತ್ತೆ। ಈಗ ಇದಕ್ಕೆ ಇಂಗ್ ಹಾಕೊಳ್ಳೋಣ, ಮತ್ತೆ ಅರಿಶಿನ 1 ಸ್ಪೂನ್ ಅರಿಶಿನ ಹಾಕೊಳ್ಳಿ। ಅದಾದ ಮೇಲೆ ಬ್ಯಾಡಿಗೆ ಮೆಣಸಿನಕಾಯಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು। ನಾನು ಇಲ್ಲಿ ಒಂದು 3 ರಿಂದ 4 ಬ್ಯಾಡಿಗೆ ಮೆಣಸಿನಕಾಯಿ ಹಾಕೋತಾ ಇರೋದು, ಅದು ಜೊತೆಗೆ ಒಂದು ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪನ್ನ ಕೂಡ ಹಾಕೋಂತ ಇದೀನಿ। ಇದಿಷ್ಟನ್ನು ಕ್ರಿಸ್ಪಾಗಿ ನೀಟಾಗಿ ಒಗ್ಗರಣೆ ಆಗಿರಬೇಕು, ಆ ರೀತಿ ಇದನ್ನ ಫ್ರೈ ಮಾಡ್ಕೋಬೇಕು। ಇವಾಗ ಈ ಒಗ್ಗರಣೆಗೆ ನಾನು ಮಾಡಿಟ್ಕೊಂಡಿರುವಂತ ಪುಳಿಯೋಗರೆ ಪುಡಿನ ಹಾಕೋತಾ ಇದೀನಿ। 3 ಟೇಬಲ್ ಸ್ಪೂನ್ ಅಂದ್ರೆ 3 ಸ್ಪೂನ್ ಅಷ್ಟು ಪುಳಿಯೋಗರೆ ಪುಡಿ ಹಾಕೊಂಡು ಎಣ್ಣೆಲಿ ಜಸ್ಟ್ ಮಿಕ್ಸ್ ಮಾಡ್ಕೋಬೇಕು। ತುಂಬಾ ಹೊತ್ತು ಎಣ್ಣೆಲೇ ಬಿಟ್ರೆ ಕಲರ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಪುಡಿದು। ಈಗ ಹಿಂದೆನೇ ನಾವು ಕೊಬ್ಬರಿ ಮತ್ತೆ ಎಳ್ಳನ್ನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೋತಾ ಇದೀನಿ। ಬಿಳಿ ಎಳ್ಳಿಗಿಂತ ಕಪ್ಪೆಳ್ಳಿನ ಪುಡಿನೇ ತುಂಬಾನೇ ಟೇಸ್ಟ್ ಪುಳಿಯೋಗರೆ ಗೊಜ್ಜಿಗೆ, ಅಂಡ್ ದೆನ್ ಕಲರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ। ಸೋ ಈ ರೀತಿ ಎಳ್ಳನ್ನ ಸ್ಕಿಪ್ ಮಾಡ್ದ್ರೆ ಹಾಕೋಬೇಕಾಗುತ್ತೆ। ನೆಕ್ಸ್ಟ್ ಇವಾಗ ಈ ಒಗ್ಗರಣೆ ಕೂಡ ತಣ್ಣಗಾಗೋದಕ್ಕೆ ಬಿಡಬೇಕು ಒಂದ ಸ್ವಲ್ಪ, ಅದಾದ ನಂತರ ಗೊಜ್ಜು ಕೂಡ ಒಂದ ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು, ಆಮೇಲೆ ಇದನ್ನ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ। ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡ್ಕೊಂಡ್ರೆ ಆ ಕ್ರಂಚಿನೆಸ್ ಇರೋದಿಲ್ಲ ಕಡಲೆಕಾಯಿ ಬೀಜ ಮತ್ತೆ ಕಡಲೆ ಬೇಳೆದೆಲ್ಲ। ಈಗ ನೋಡಬಹುದು ಹುಣಸೆ ಹಣ್ಣಿನ ಗೊಜ್ಜು ಒಂದು ಗೊಜ್ಜಿನ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿ ಬಂದಿದೆ। ಇವಾಗ ಇದನ್ನ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಂಡ್ರೆ ಪುಳಿಯೋಗರೆ ಗೊಜ್ಜು ಟೆಂಪಲ್ ಸ್ಟೈಲ್ ಪುಳಿಯೋಗರೆ ಗೊಜ್ಜು ರೆಡಿ ಆಯ್ತು। ಸೊ ತುಂಬಾನೇ ಒಂದು ಒಳ್ಳೆ ಕಲರ್ ಬಂದಿತ್ತು ನೋಡ್ತಾ ಇದೀರಾ ಅಲ್ವಾ। ಸೊ ಟೇಸ್ಟ್ ವೈಸ್ ಕೂಡ ಸಕ್ಕತ್ತಾಗಿತ್ತು। ಸೊ ತುಂಬಾನೇ ಈಜಿ ಮಾಡ್ಕೊಳ್ಳೋದಿಕ್ಕೆ, ಒಂದ್ಸತಿ ನೀವು ಹುಣಸೆ ಹಣ್ಣಿನ ಗೊಜ್ಜಿನ ರೆಡಿ ಮಾಡಿ ನೀವು ಫ್ರಿಜ್ ಅಲ್ಲಿ ಹತ್ತತ್ರ ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು, ಅದೇನೂ ಆಗೋದಿಲ್ಲ। ಈ ಹುಣಸೆ ಹಣ್ಣಿನ ಗೊಜ್ಜನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಪುಳಿಯೋಗರೆ ಮಾಡ್ಕೋಬಹುದು। ಜಸ್ಟ್ ಒಂದು ಒಗ್ಗರಣೆ ಮತ್ತೆ ಕೊಬ್ಬರಿ ಎಳ್ಳು ಇದಿಷ್ಟು ಹಾಕಿದ್ರೆ ಪುಳಿಯೋಗರೆ ಗೊಜ್ಜು ರೆಡಿ ಆಗಿಬಿಡುತ್ತೆ। ಹಾಗೆ ಪುಳಿಯೋಗರೆ ಗೊಜ್ಜು ಕೂಡ ಅಷ್ಟೇ, ರೆಡಿ ಮಾಡಿಬಿಟ್ಟು ನೀವು 15 ಡೇಸ್ ಹೊರಗಡೆನೇ ಇಟ್ಟರೂ ಕೂಡ ಯಾವುದೇ ರೀತಿ ಕೆಡದಿಲ್ಲ ಅದು। ಈ ಪುಳಿಯೋಗರೆ ಗೊಜ್ಜಿಗೆ ಅನ್ನ ಬಿಡಿಬಿಡಿಯಾಗಿ ಮಾಡ್ಕೊಂಡು ಸರ್ವ್ ಮಾಡಿದ್ರೆ ತುಂಬಾ ಒಳ್ಳೆ ಟೇಸ್ಟ್ ಸಿಗುತ್ತೆ। ಮುದ್ದೆ ತರ ಇದ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ। ಮಕ್ಕಳಿಗೆ ಹಾಗೆ ದೊಡ್ಡವರಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುವಂತ ಒಂದು ರೆಸಿಪಿ ಇದು। ಸೋ ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳ್ತಾ, ಸೋ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ, ಈ ರೆಸಿಪಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ। ಹಾಗೆ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್। ಇನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅಂಡ್ ದೆನ್ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಮೀಟ್ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್। ಅಂಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬೈ, ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್।